ಎಲ್ಲರಿಗೆ ನಮಸ್ಕಾರ ಮತ್ತೊಮ್ಮೆ ನಮ್ಮ ಕನ್ನಡ ಚಾನೆಲ್ ಎನ್ ಕೆ ಸೆವೆನ್ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ನಂದ. ಸೊ ನಾವು ಇವತ್ತೆಲ್ಲಿ ಬಂದಿದ್ದೀವಿ ಅಂತ ನೋಡಿದ್ರೆ ವಿಜಯಪುರ. ವಿಜಯಪುರ ಅಲ್ಲಿ ಒಂದು ಸ್ವೀಟ್ ಅಂಗಡಿ, ಸಖತ್ ಫೇಮಸ್ ಆಗಿರೋ ಸ್ವೀಟ್ ಅಂಗಡಿ ಇದು. ಇದಕ್ಕೆ ಈ ಸ್ವೀಟ್ ಅಂಗಡಿಗೆ 70 ವರ್ಷ ಇತಿಹಾಸ ಇದೆ. ಇಲ್ಲಿ ಏನಂತ ನೋಡಿದ್ರೆ ಈ ತುಪ್ಪದ ಮೈಸೂರು ಪಾಕು, ಅವಲಕ್ಕಿ ಮಿಕ್ಸ್ಚರ್, ಜಾಮೂನ್, ತುಪ್ಪದ ಜಿಲೇಬಿ ಎಲ್ಲ ಸಖತ್ ಫೇಮಸ್ಸು. ಸೊ ಕರ್ನಾಟಕ ಅಲ್ಲಿ ವಿಜಯಪುರ ಹೋಗ್ತಾ ಇದ್ದೀನಿ ಅಂದ್ರೇ ನನಗೆ ಮೈಸೂರು ಪಾಕ್ ಬೇಕು, ಇಲ್ಲ ಅವಲಕ್ಕಿ ಮಿಕ್ಸ್ಚರ್ ಬೇಕಂತ ಅಂತಾರೆ, ಅಷ್ಟು ಫೇಮಸ್ಸು. ಸೊ ಇದೇ, ಸೊ ಅಲ್ಲಿ ಬಂದಿದ್ದೀವಿ ನಾವು, ಹೋಗಿ ನೋಡೋಣ ಏನಿದೆ ಅಂತ, ಬನ್ನಿ. ನಾವಿವಾಗ ಬಂದಿದ್ದೀವಿ, ಎಲ್ಲಿ ಬಂದಿದ್ದೀವಿ ಅಂತ ನೋಡಿದ್ರೆ ಚಿಕ್ಕ ವೀರಣ್ಣ ಮಿಠಾಯಿ ಅಂಗಡಿ, ಅಲ್ಲಿ ಬಂದಿದ್ದೀವಿ. ಇವಾಗ ಓನರ್ ಹತ್ರ ಮಾತಾಡಿಬಿಟ್ಟು ಹೆಂಗೆ ಸ್ಟಾರ್ಟ್ ಆಯ್ತು ಅಂಗಡಿ, ಏನೇನು ಫೇಮಸ್ ಇಲ್ಲಿ ಅಂತ ತಿಳ್ಕೊಳ್ಳೋಣ, ಬನ್ನಿ. ಸರ್, ಈ ಅಂಗಡಿ ಯಾವತ್ತು ಸರ್ ಸ್ಟಾರ್ಟ್ ಆಯಿತು? 1940 ಸ್ಟಾರ್ಟ್ ಆಗಿದೆ ಈ ಅಂಗಡಿ. ಮೊದಲೆಲ್ಲ ಅಲ್ಲಿ ಜಾತ್ರೆಗಳಲ್ಲಿ ಸಂತೆಗಳಲ್ಲಿ ಮಾಡ್ತಾ ಇದ್ದ ಅಂಗಡಿ. ಈಗ ಅಂಗಡಿ ಮಾಡ್ಕೊಂಡಿದ್ದೀವಿ. ನಮ್ಮಲ್ಲಿ ಫೇಮಸ್ ಮೈಸೂರು ಪಾಕು, ಬಾದಾಮ್ ಅಲ್ವಾ. ಬಾದಾಮ್ ಅಲ್ವಾ ಗುರುವಾರ ಭಾನುವಾರ ಮಾಡ್ತೀವಿ. ಮೈಸೂರು ಪಾಕ್ ಸ್ಪೆಷಲ್, ಮೈಸೂರು ಪಾಕ್ ಮತ್ತೆ ಅವಲಕ್ಕಿ, ತುಪ್ಪದ ಅವಲಕ್ಕಿ. ಅವಲಕ್ಕಿ, ತುಪ್ಪದ ಅವಲಕ್ಕಿ. ಓಕೆ ಸರ್. ಯಾವ ಟೈಮ್ ಓಪನ್ ಆಗುತ್ತೆ ನಿಮ್ಮ ಅಂಗಡಿ? ಬೆಳಗ್ಗೆ 9 ಈವ್ನಿಂಗ್ 9 ತನಕ ಇರುತ್ತೆ. ಓಕೆ, ಮಾರ್ನಿಂಗ್ 9 ನೈಟ್ 9 ತನಕ. ಓಕೆ ಸರ್. ಸರ್, ನಿಮ್ಮ ಹತ್ರ ಏನಾದರೂ ಒಂದು ಬೆಸ್ಟ್, ನಿಮ್ಮ ಸ್ವೀಟ್ಸಲ್ಲಿ ಬೆಸ್ಟ್ ಅಂತೀರಲ್ಲ, ಅದು ಯಾವುದು ಬೆಸ್ಟ್ ಅಂದರೆ ಮೈಸೂರು ಪಾಕ್. ಮೈಸೂರು ಪಾಕೆ. ಸರ್, ನಿಮ್ಮ ಅಂಗಡಿ ಎಷ್ಟು ವರ್ಷದಿಂದ ಇದೆ ಸರ್ ಇದು? 1940. ನಾವಿವಾಗ ಚಿಕ್ಕನ್ನ ವೀರಣ್ಣ ಅಂಗಡಿಗೆ ಬಂದಿದೀವಿ. ಸೊ ಇಲ್ಲಿ ಬಂದು ಎಲ್ಲ ತುಪ್ಪದಿಂದ ಮಾಡೋದು ಸ್ವೀಟ್ಸ್ ಎಲ್ಲ. ಸೊ ಇಲ್ಲಿ ಬಂದು ಫಸ್ಟ್ ಮೈಸೂರು ಪಾಕ್ ಕೊಟ್ಟಿದ್ದಾರೆ, ನೀವೇ ನೋಡಿ ಹೆಂಗಿದೆ ಅಂತ ಮೈಸೂರು ಪಾಕು. ಫುಲ್ ತುಪ್ಪದಲ್ಲಿ ಮಾಡಿರೋದು, ಹಂಗೆ ಸಾಫ್ಟ್ ಆಗಿದೆ. ಟೆಕ್ಸ್ಚರ್ ಅಂತೂ ನಿಮಗೆ ಗೊತ್ತಾಗುತ್ತೆ ಇದ್ರ ನೋಡಿದ್ರೆ ಹೆಂಗಿದೆ ಅಂತ. ಫಸ್ಟ್ ಬೈಟ್ ಹೋಗೋಣ. ಅದ್ಭುತ ಕರ್ಗೋಗ್ತಿದೆ. ಪಕ್ಕ ತುಪ್ಪ, ಆ ತುಪ್ಪದಿಂದ ಮಾಡಿರೋದಕ್ಕೆ ಆ ಟೇಸ್ಟ್ ಡಿಫ್ರೆಂಟ್ ಲೆವೆಲ್ ಆಗಿದೆ. ಫುಲ್ ತುಪ್ಪ, ಆ ತುಪ್ಪ ಟೇಸ್ಟ್ ನಿಮ್ಗೆ ಬರ್ತಿದೆ ಬಾಯಲ್ಲಿ, ಅಷ್ಟು ಚೆನ್ನಾಗಿದೆ. ಸೂಪರ್ ನೋಡಿ ಹೆಂಗಿದೆ ಅಂತ. ಇದು ಫುಲ್ ತುಪ್ಪದಿಂದ ಮಾಡಿರೋದು, ಏನು ಕಲರ್ಸ್ ಏನೂ ಹಾಕಿಲ್ಲ ಇದರಲ್ಲಿ. ಸೊ ನೋ ಪ್ರಿಸರ್ವೇಟಿವ್. ಹೆಂಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ, ಬನ್ನಿ. ಸಕ್ಕದಾಗಿದೆ. ಆ ತುಪ್ಪದ ಟೇಸ್ಟ್ ಹಂಗೆ ಬರ್ತಿದೆ. ಆ ತುಪ್ಪದಕ್ಕೆ, ಆ ತುಪ್ಪ ಇರೋದಕ್ಕೆ ಆ ಟೇಸ್ಟ್ ಇನ್ನೂ ಚೆನ್ನಾಗಿ ಕೊಡ್ತಿದೆ. ಅದು ಸ್ವೀಟ್ ಏನು ಜಾಸ್ತಿ ಇಲ್ಲ, ಮೀಡಿಯಮ್ ಸ್ವೀಟು, ಎಲ್ಲರೂ ತಿನ್ಬೋದು ಆ ಥರ ಇದೆ. ಒಂದೊಂದು ಜಾಗದಲ್ಲಿ ತುಂಬ ಸ್ವೀಟ್ ಹಾಕಿರ್ತಾರೆ, ಇದು ಹಂಗೇನಿಲ್ಲ. ಪ್ರಾಪರ್ ಲೆವೆಲಲ್ಲಿ ಸ್ವೀಟು ಇದೆ ಇದರಲ್ಲಿ, ಚೆನ್ನಾಗಿದೆ. ವಾವ್, ಮಸ್ತೇ ಇದು, ಅಷ್ಟು ಚೆನ್ನಾಗಿದೆ. ಅದಾದಮೇಲೆ ಇವ್ರು ನೋಡಿ, ಇವರು ಪ್ಲಾಸ್ಟಿಕ್ ಏನು ಯೂಸ್ ಮಾಡ್ತಿಲ್ಲ, ಎಲ್ಲೆಲ್ಲಿ ಕೊಡ್ತಿದ್ದಾರೆ ಇನ್ನೂ ಬೆಸ್ಟು. ಪ್ಲಾಸ್ಟಿಕ್ ಅವರು ಯೂಸ್ ಮಾಡ್ತೀರಾ, ಈಕೋ ಫ್ರೆಂಡ್ಲಿಯಾಗಿ ಹೋಗ್ತಿದ್ದಾರೆ. ಇದೊಂದು ಒಳ್ಳೆ ಇನಿಷಿಯೇಟಿವ್ ಅವ್ರದ್ದು ತೊಗೊಂಡಿರೋದು. ನೆಕ್ಸ್ಟ್ ವೀಕ್ ಬಂದು ನಾವು ಡ್ರೈ ಗುಲಾಬ್ ಜಾಮೂನ್ ಬಂದಿದೆ. ಹೆಂಗಿದೆ ಅಂತ ನೋಡಿ, ಮೇಲೆ ಆ ಕೊಬ್ಬರಿ ಎಲ್ಲ ಹಾಕಿ ಸಕ್ಕದಾಗಿದೆ.
ಚಿಕ್ಕದಾಗಿ ಮಾಡಿದ್ದಾರೆ. ಈ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ಇಲ್ಲಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಅದರಲ್ಲಿ ಕಾಣಿಸಿದೆಯಾ ನಿಮಗೆ? ಹಾ ಹಾ, ನೋಡಿ ಹೆಂಗಿದೆ ಅಂತ. ಫಸ್ಟ್ ಬೈಟ್ ಹೋಗೋಣ. ಹಿಂಗಿದೆ ಅಂತ ನಾನು ಸಕ್ಕ ಟೆಂಪ್ಟ್ ಆಗ್ತಿದೆ ನೋಡಿದ ತಕ್ಷಣನೇ. ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ವರ್ತ್ ಇಟ್. ಗುಲಾಬ್ ಜಾಮೂನ್ ಅಷ್ಟು ಸಾಫ್ಟ್ ಆಗಿದೆ, ಟೇಸ್ಟು ಸೂಪರ್ ಆಗಿದೆ. ನಿಮಗೆ ಆ ಮೇಲೆ ನೋಡಿದ ತಕ್ಷಣನೇ ನಿಮಗೆ ಟೆಂಪ್ಟ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಪ್ಲಸ್ ಸಾಫ್ಟ್ ಆಗೂ ಇದೆ. ಆ ಕೊಬ್ಬರಿ ಹಾಕಿದ್ದಕ್ಕೆ ಆ ಕೋಕೋನಟ್ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡ್ತಿದೆ. ಮಸ್ಟ್ ಟ್ರೈ ಅಂತೀನಿ. ಇದು ಮೈಸೂರು ಪಾಕ್ ಜಿಲೇಬಿ, ಸಿದ್ಧ ಆಗಿಬಿಟ್ಟಿದ್ದೀನಿ ನಾನು ಟೇಸ್ಟ್ ಮಾಡಿ. ನಾವು ಇವಾಗ ಸ್ವೀಟ್ ಎಲ್ಲ ಮುಗೀತು, ನೆಕ್ಸ್ಟ್ ಖಾರಕ್ಕೆ ಬಂದಿದ್ದೀವಿ. ಇದು ಅವಲಕ್ಕಿ ಮಿಕ್ಸ್ಚರ್, ತುಪ್ಪದ ಅವಲಕ್ಕಿ ಮಿಕ್ಸ್ಚರ್ ಅಂತಾರೆ. ನೋಡಿ ಹೆಂಗಿದೆ ಅಂತ, ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಅವಲಕ್ಕಿ ಅಂದಿದ ತಕ್ಷಣನೇ ಒಬ್ಬೊಬ್ರು ಒಂಥರ ಸಾಗಿಯಾಗಿರುತ್ತೆ ಅಂದ್ಕೊಂಡಿರ್ತಾರೆ, ತುಂಬ ಸಾಫ್ಟಾಗಿ ಇಲ್ಲ. ಇದು ಆ ಥರ ಇಲ್ಲ, ಕ್ರಂಚಿಯಾಗಿ ಒಳ್ಳೆ ಟೈಮ್ ಪಾಸ್ಗಂತೂ ಸಕ್ಕಾಗಿದೆ, ಟೇಸ್ಟು ಚೆನ್ನಾಗಿದೆ. ಇದರಲ್ಲಿ ನೋಡಿ ಕ್ಯಾಶ್ಯೂಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಒಂದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸಕ್ಕದಾಗಿರೋ ಐಟಮ್ ಇದು. ಸೂಪರ್ ಆಗಿದೆ, ಟ್ರೈ ಮಾಡಬೇಕು ಒಂದು ಸತಿ. ಇಲ್ಲಿ ಬಂದು ಟೇಸ್ಟ್ ಮಾಡಿ ಮುಗೀತು. ಸೊ ಚಿಕ್ಕ ವೀರಣ್ಣ ಮಿಠಾಯಿ ಅಂಗಡಿ ಬಂದು ವಿಜಯಪುರ ಅಲ್ಲಿ ಇರೋದು. ಸೊ ಎಲ್ಲರೂ ಬಂದು ಟ್ರೈ ಮಾಡಿ. ಇಲ್ಲಿ ಸಕ್ಕದಾಗಿದೆ ಆ ಮೈಸೂರು ಪಾಕ್, ಮತ್ತು ಗುಲಾಬ್ ಜಾಮೂನ್, ಆ ಜಿಲೇಬಿ, ಬಾದಾಮ್ ಬರ್ಫಿ, ಮಸ್ಟ್ ಟ್ರೈ ಇದೆಲ್ಲ. ಆ ಬೆಣ್ಣದ ಅವಲಕ್ಕಿ ಮಿಕ್ಸ್ಚರ್ ಮಾತ್ರ ಮಿಸ್ ಮಾಡಬೇಡಿ, ಸಕ್ಕದಾಗಿತ್ತು. ನನಗಂತ ಸಖತ್ ಇಷ್ಟ ಆಯಿತು. ಸೊ ಎಲ್ಲರೂ ಬಂದು ಒಂದು ಸತಿ ಟ್ರೈ ಮಾಡಿ. ಯಾರಾದರೂ ಸಂಡೇ ಮಾರ್ನಿಂಗ್ ರೈಡ್ ಹೋಗ್ತೀರಾ ಅಂದರೆ, ಒಂದು ದೇವನಹಳ್ಳಿ ಕಡೆ ಹೋಗ್ತಿದ್ರೆ ಮಸ್ಟ್ ಟ್ರೈ. ಇಲ್ಲಿ ಬಂದು ಒಂದು ವಿಸಿಟ್ ಆಗಿ ಟೇಸ್ಟ್ ಮಾಡಿಬಿಟ್ಟು ಹೋಗಿ, ಅಷ್ಟು ಚೆನ್ನಾಗಿರುತ್ತೆ. ನೀವು ಅಷ್ಟು ದೂರ ಬರೋದು ವರ್ತ್ ಆಗಿರುತ್ತೆ ಅದು ಒಂಥರ. ಪ್ಲಸ್ ನಾನು ಈ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಎಲ್ಲಿದೆ ಅಂತ, ನೀವು ಅದನ್ನು ನೋಡ್ಕೊಂಡು ಬರ್ಬೋದು. ನಿಮ್ಮ ರಿವ್ಯೂಸ್ನ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ನಾನು ಇನ್ನೊಂದು ವೀಡಿಯೋಲ್ಲಿ ನಿಮ್ಮನ್ನ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಬೈ ಫ್ರಮ್ NK7 ವ್ಲಾಗ್ಸ್. ಬೈ.